ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಯೋಜನೆಗಳು ಕೇಂದ್ರ ಸರ್ಕಾರಗಳು ತಲುಪಿಸಬೇಕು. ರಾಜ್ಯದಲ್ಲಿ ರೈತನ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ಬೇಕು. ಅದಕ್ಕೋಸ್ಕರ ಒಂದಾ ಬಗ್ಗೆವನ್ನು ನಾವು ಯಾರನ್ನ ಸೋಲ್ಸೋಕ್ಕೆ ಒಂದಾಕೀವಿ. ಅದನ್ನು ಕಾರ್ಯಕರ್ತರು ಭಾಳಷ್ಟು ಕಡೆ ವಿರೋಧ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕನ್ನೇ ನೇಮಕ ಮಾಡಿಲ್ಲ ಸರ್ ಬಿಜೆಪಿಯವರು, ಮತ್ತೆ ಈಗ ಮೈತ್ರಿ ಹಾಕೊಂಡು. ನಾನು ಹೇಳೋದು ಮೈತ್ರಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮುಖಂಡರಿಗೆ ಭಾಳಷ್ಟು ನೋವುಗಳಿದೆ, ಬೇಸರ ಇದೆ. ರಾಜ್ಯದ ಅಧ್ಯಕ್ಷರು ನೇಮಕ ಆಗಿ 4 ವರ್ಷ ಮೇಲಾಯಿತು, ಅವರು ನೈತಿಕವಾಗಿ ರಾಜೀನಾಮೆ ಕೊಡಬೇಕಿತ್ತು, ಇದು ರಾಜೀನಾಮೆ ಕೊಟ್ಟಿಲ್ಲ. ನಾನು ವೈಯಕ್ತಿಕವಾಗಿ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಮಾತಾಡ್ತಲ್ಲ, ನೋಡಿ, ಪ್ರಜಾತಂತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಡೆಮಾಕ್ರಸಿಯಲ್ಲಿ 2 ವರ್ಷ 3 ವರ್ಷ ಅಧ್ಯಕ್ಷರ ಅವಧಿ ಇದೆ. ಆದರೆ ಮುಂದುವರ್ಸಕ್ಕಂಥ ಅವಶ್ಯಕತೆ ಇಲ್ಲ. ಒಬ್ಬ ಮಾಸ್ ಲೀಡ್ರ್ ಬೇಕು, ಅಂಥ ಮಾಸ್ ಲೀಡ್ರನ್ನ ಆಯ್ಕೆ ಮಾಡಬೇಕು ರಾಜ್ಯದ ಅಧ್ಯಕ್ಷನ. ಅವರು ಜೆ ಡಿ ಎಸ್ ಬಿಜೆಪಿಯಲ್ಲಿ ಏನೋ ಸಮರ್ಥಿಲ್ವಾ, ಬೇರೆ ಪಕ್ಷ ಆಡೋಕ್ಕಾಗಲ್ಲ, ಒತ್ತಿಡೋಕ್ಕಾಗಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಮರ್ಥ ನಾಯಕತ್ವ ಇದೆ. ಇಲ್ಲಿ ಪ್ರತಿಪಕ್ಷ ನಾಯಕರು ಭಾಳಷ್ಟು ವಿಳಂಬ ಆಗಿದೆ. ಚುನಾವಣೆ ಮೇ 13 ಫಲಿತಾಂಶ ಬಂತು, ಈ 4 ತಿಂಗಳಾಗ್ತಾ ಬಂತು, ಇದುವರೆಗೂ ಪ್ರತಿಪಕ್ಷ ನಾಯಕನ ಆಯ್ಕೆ ಮಾಡಿಲ್ಲ, ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗಲಿ ಅಂತೇಳಿ ಇದು ರೇಣುಕಾಚಾರ್ಯ ಹೇಳಲ್ಲ. ಭಾಳಷ್ಟು ಜನ ಶಾಸಕರುಗಳು ಹಿರಿಯ ಮುಖಂಡರುಗಳು ನನಗೆ ಕರೆ ಮಾಡಿ ಮಾತಾಡ್ತಾರೆ, ಇಲ್ಲ ನೀವು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.